ನಮಸ್ಕಾರ ಎಲ್ರಿಗೂ. ಸ್ಕೂಲ್ ಟಾಸ್ಕ್ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಶುರುವಾಗಿದೆ. ಹಾಗೆಯೇ ಸ್ಕೂಲ್ ಟಾಸ್ಕ್ನ ಮೊದಲನೇ ದಿನದಂದು ನಾಲ್ಕು ಜನ ಟೀಚರ್ಗಳು ತಮ್ಮ ಪಾಠವನ್ನು ಕೂಡ ಮಾಡಿ ಮುಗಿಸಿದ್ದಾರೆ. ಹಾಗೆಯೇ ಕೆಲವೊಂದಿಷ್ಟು ಸ್ಪರ್ಧೆಗಳಿಗೆ ಸ್ಟಾರನ್ನು ಕೂಡ ಕೊಟ್ಟಿದ್ರು. ಮೊದಲನೇದಾಗಿ ತನಿಷಾ ಅವರು ಸಿರಿ ಮತ್ತು ವಿನಯಗೌಡ ಅವರಿಗೆ ಒಂದೊಂದು ಸ್ಟಾರನ್ನು ಕೊಟ್ಟಿದ್ರು. ನಂತರ ಮೈಕಲ್ ಕನ್ನಡ ಪಾಠವನ್ನು ಮಾಡಿ ನಂತರ ನಮ್ರತಾ ಗೌಡ ಹಾಗೆಯೇ ಸಂಗೀತಾ ಶೃಂಗೇರಿ ಅವರಿಗೆ ಒಂದೊಂದು ಸ್ಟಾರನ್ನು ಕೂಡ ಕೊಟ್ಟಿದ್ರು. ಇದಾದ ನಂತರ ಯೋಗ ಕಲಿಸಲು ಬಂದಂತಹ ಪವಿ ಪೂವಪ್ಪ ಅವರು ಅವಿನಾಶ್ ಶೆಟ್ಟಿ ಹಾಗೆಯೇ ಸಂಗೀತಾ ಶೃಂಗೇರಿ ಅವರಿಗೆ ಒಂದೊಂದು ಸ್ಟಾರನ್ನ ಕೊಟ್ಟಿದ್ರು. ಹಾಗೆಯೇ ಸ್ಕೂಲ್ ಟಾಸ್ಕ್ನ ಮೊದಲ ದಿನದ ನಾಲ್ಕನೇ ಟೀಚರ್ ಆಗಿದ್ದಂತಹ ಗಣಿತ ಟೀಚರ್ ಪ್ರತಾಪ್ ಅವರು ವರ್ತೂರ್ ಸಂತೋಷ್ ಹಾಗೆಯೇ ನಮ್ರತಾ ಗೌಡ ಅವರಿಗೆ ಒಂದೊಂದು ಸ್ಟಾರನ್ನ ಕೊಟ್ಟಿದ್ರು. ಸೊ ಹೀಗಾಗಿ ನಮ್ರತಾ ಗೌಡ ಅವರಿಗೆ ಎರಡು ಸ್ಟಾರ್, ಸಂಗೀತಾ ಅವರಿಗೆ ಎರಡು ಸ್ಟಾರ್ ಸಿಕ್ಕಿತ್ತು. ಇದರಿಂದಾಗಿ ಇವರಿಬ್ಬರು ಕೂಡ ಈ ವಾರದ ಲಕ್ಸುರಿ ಬಜೆಟ್ ಅನ್ನು ಪಡ್ಕೊಳ್ಳೋದಕ್ಕೆ ಅರ್ಹರಾಗಿದ್ರು. ಇದಾದ ನಂತರ ಇವಾಗ ಎರಡನೆಯ ದಿನದ ಸಮಯ. ಸೊ ಹೀಗಾಗಿ ಎರಡನೆಯ ದಿನದಂದು ಯಾರಿಗೆ ಎಷ್ಟು ಸ್ಟಾರ್ ಸಿಕ್ಕಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ಯಾರಿಗೆ ಎರಡೆರಡು ಸ್ಟಾರ್ ಸಿಕ್ಕಿದೆ ಅದರ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ಇದಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಮೂರನೆಯ ಸ್ಕೂಲ್ ಟಾಸ್ಕ್ನ ದಿನದ ಬಗ್ಗೆ ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೀಗಾಗಿ ನೀವು ವಿಡಿಯೋನ ಸ್ವಲ್ಪನೂ ಕೂಡ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಾ ಇದ್ದೀರಾ ಅನ್ನೋದಾದರೆ ಎಲ್ಲರೂ ಕೂಡ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಇರುತ್ತೆ, ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಟ್ ಮಾಡಿ. ಇನ್ನು ಈ ವಾರದ ಎಲಿಮಿನೇಷನ್ ಹಾಗೆಯೇ ಮುಂದಿನ ಟಾಸ್ಕ್ನ ವಿನ್ನರ್ ಯಾರಾಗ್ತಾರೆ ಅದರ ಬಗ್ಗೆ ಎಲ್ಲ ಮಾಹಿತಿ ಬೇಕು ಅಂತ ಹೇಳಿದ್ರೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ, ಲಿಂಕ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ಸೊ ಇವಾಗ ನೇರವಾಗಿ ಸ್ಕೂಲ್ ಟಾಸ್ಕ್ನ ಎರಡನೆಯ ದಿನದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಸ್ಕೂಲ್ ಟಾಸ್ಕಲ್ಲಿ ಎರಡನೆಯ ದಿನದಂದು ಸಿರಿ, ತುಕಾಲಿ ಸಂತೋಷ್, ಸಂಗೀತಾ ಶೃಂಗೇರಿ ಹಾಗೆಯೇ ನಮ್ರತಾ ಗೌಡ ಅವರು ಟೀಚರ್ ಆಗಿ ಕಾಣಿಸಿಕೊಂಡಿದ್ರು. ನಮ್ರತಾ ಗೌಡ ಅವರು ಡಾನ್ಸ್ ಮತ್ತು ಡ್ರಾಮಾ ಟೀಚರ್ ಆಗಿ ಕಾಣಿಸಿಕೊಂಡ್ರೆ, ಸಿರಿ ಅವರು ಆರ್ಟ್ ಮತ್ತು ಕ್ರಾಫ್ಟ್ನ ಟೀಚರ್ ಆಗಿ ಕಾಣಿಸಿಕೊಂಡಿದ್ರು. ಇನ್ನು ತುಕಾಲಿ ಅವರು ಇಂಗ್ಲಿಷ್ ಟೀಚರ್ ಆಗಿ ಕಾಣಿಸಿಕೊಂಡಿದ್ರೆ, ಸಂಗೀತ ಅವರು ಸ್ಪಿರಿಚುಯಾಲಿಟಿ ಟೀಚರ್ ಆಗಿ ಕಾಣಿಸಿಕೊಂಡಿದ್ರು. ಈ ನಾಲ್ವರ ಕ್ಲಾಸಸ್ಗಳು ಕೂಡ ಮುಕ್ತಾಯ ಆಗ್ತವೆ. ಇದಾದ ನಂತರ ಒಂದೊಂದು ಟೀಚರ್ ಕೂಡ ಇಬ್ಬರಿಗೆ ಒಂದೊಂದು ಸ್ಟಾರನ್ನು ಕೊಡಬೇಕಿತ್ತು. ಸ್ಕೂಲ್ ಟಾಸ್ಕ್ನ ಎರಡನೆಯ ದಿನದಂದು ನಾಲ್ಕು ಟೀಚರ್ಗಳು ಇದ್ದಿದ್ದರಿಂದ ಟೋಟಲ್ ಆಗಿ ಎಂಟು ಸ್ಟಾರ್ಗಳು ಸ್ಟೂಡೆಂಟ್ಗೆ ಸಿಗೋದಿತ್ತು. ಈ ಎಂಟು ಸ್ಟಾರ್ಗಳಲ್ಲಿ ಇಬ್ಬರಿಗೆ ಮಾತ್ರನೇ ಎರಡೆರಡು ಸ್ಟಾರ್ ಸಿಕ್ಕಿದೆ. ಉಳಿದ ನಾಲ್ಕು ಜನ ಸ್ಪರ್ಧಿಗಳಿಗೆ ಒಂದೊಂದು ಸ್ಟಾರ್ ಸಿಕ್ಕಿರುವಂಥದ್ದು. ಅವ್ರು ಯಾರು ಅಂತ ನೋಡೋದಾದರೆ, ಮೊದಲನೇದಾಗಿ ಕಾರ್ತಿಕ್ ಮಹೇಶ್ ಅವರಿಗೆ ಒಂದು ಸ್ಟಾರ್ ಸಿಗುತ್ತೆ. ನಂತರ ತನಿಷಾ ಕೋಪಂಡ್ ಅವರಿಗೂ ಕೂಡ ಒಂದು ಸ್ಟಾರ್ ಸಿಕ್ಕಿದ್ದು, ಡ್ರೋನ್ ಪ್ರತಾಪ್ ಅವರಿಗೂ ಒಂದು ಸ್ಟಾರ್ ಸಿಕ್ಕಿರುತ್ತೆ. ನಂತರ ಪವಿ ಪೂವಪ್ಪ ಅವರಿಗೆ ಮತ್ತೊಂದು ಸ್ಟಾರ್ ಸಿಕ್ಕಿದೆ. ಇದಾದ ನಂತರ ವಿನಯಗೌಡ ಅವರಿಗೂ ಕೂಡ ಒಂದು ಸ್ಟಾರ್ ಸಿಕ್ಕಿದ್ದು, ನಂತರ ವರ್ತೂರ್ ಸಂತೋಷ್ ಅವರಿಗೂ ಕೂಡ ಒಂದು ಸ್ಟಾರ್ ಸಿಕ್ಕಿತ್ತು. ಆದರೆ ಕೊನೆಯದಾಗಿ ಡ್ರೋನ್ ಪ್ರತಾಪ್ ಅವರಿಗೆ ಮತ್ತೊಂದು ಸ್ಟಾರ್ ಸಿಗುತ್ತೆ. ಸೊ ಹೀಗಾಗಿನೇ ಪ್ರತಾಪ್ ಅವರಿಗೆ ಎರಡು ಸ್ಟಾರ್ ಸಿಕ್ಕಿದ ಹಾಗೆ ಆಗುತ್ತೆ. ಇನ್ನೊಂದು ಸ್ಟಾರ್ ಏನು ಉಳ್ಕೊಂಡಿದೆ ಅದು ಪವಿ ಪೂವಪ್ಪ ಅವರಿಗೆ ಮತ್ತೆ ಸಿಗುತ್ತೆ. ಸೊ ಹೀಗಾಗಿ ಸ್ಕೂಲ್ ಟಾಸ್ಕ್ನ ಎರಡನೆಯ ದಿನದಂದು ಅತಿ ಹೆಚ್ಚು ಸ್ಟಾರ್ಗಳನ್ನು ಪಡ್ಕೊಂಡಿದ್ದು ಡ್ರೋನ್ ಪ್ರತಾಪ್ ಹಾಗೆಯೇ ಪವಿ ಪೂವಪ್ಪ ಅವರು. ಇದರಿಂದಾಗಿ ಮೊದಲನೇ ದಿನದಲ್ಲಿ ನಮ್ರತಾ ಗೌಡ ಹಾಗೆಯೇ ಸಂಗೀತ ಅವರು ಸೆಲೆಕ್ಟ್ ಆಗಿದ್ದರು ಎರಡೆರಡು ಸ್ಟಾರನ್ನು ಪಡ್ಕೊಂಡು. ಎರಡನೇ ದಿನದಲ್ಲಿ ಪ್ರತಾಪ್ ಹಾಗೆಯೇ ಪವಿ ಪೂವಪ್ಪ ಅವರು ಸೆಲೆಕ್ಟ್ ಆಗಿದ್ದಾರೆ ಈ ವಾರದ ಲಕ್ಸುರಿ ಬಜೆಟನ್ನು ಪಡ್ಕೊಳ್ಳೋದಕ್ಕೆ. ಇವರನ್ನು ಹೊರತುಪಡಿಸಿ ಇನ್ನೂ ಕೂಡ ಇಬ್ಬರು ಸ್ಟೂಡೆಂಟ್ಗಳು ಬರೋರು ಇದ್ದಾರೆ, ಅವರು ಮೂರನೆಯ ದಿನದಲ್ಲಿ ಸೆಲೆಕ್ಟ್ ಆಗ್ತಾರೆ. ಸೊ ಹಾಗಾದರೆ ಮೂರನೆಯ ದಿನದ ಸ್ಕೂಲ್ ಟಾಸ್ಕಲ್ಲಿ ಯಾರೆಲ್ಲ ಟೀಚರ್ ಇದ್ದಾರೆ ಅಂತ ನೀವು ತಿಳ್ಕೊಳ್ಳೋದಾದರೆ, ಮೊದಲನೇದಾಗಿ ಕಾರ್ತಿಕ್ ಮಹೇಶ್ ಅವರು, ಇನ್ನು ನೆಕ್ಸ್ಟ್ ವಿನಯಗೌಡ ಅವರು, ಅವಿನಾಶ್ ಶೆಟ್ಟಿ ಅವರು, ಹಾಗೆಯೇ ವರ್ತೂರ್ ಸಂತೋಷ್ ಅವರು. ಹಾಗಾದರೆ ಇವರಿಗೆ ಯಾವ ಟೀಚರ್ನ ಪೋಸ್ಟ್ ಸಿಕ್ಕಿದೆ ಅಂತ ನೋಡೋದಾದರೆ, ಮೊದಲನೇದಾಗಿ ವರ್ತೂರ್ ಸಂತೋಷ್ ಇವರಿಗೆ ರೂಲ್ಸ್ ಟೀಚರ್ ಅನ್ನುವಂತಹ ಒಂದು ಪೋಸ್ಟ್ ಸಿಕ್ಕಿದೆ. ಇನ್ನು ನೆಕ್ಸ್ಟ್ ಅವಿನಾಶ್ ಶೆಟ್ಟಿ ಅವರಿಗೆ PT ಟೀಚರ್ ಅನ್ನುವಂತಹ ಪೋಸ್ಟ್ ಸಿಕ್ಕಿದ್ದು, ವಿನಯಗೌಡ ಅವರಿಗೆ ಹಿಸ್ಟ್ರಿ ಟೀಚರ್ ಅನ್ನುವಂತಹ ಒಂದು ಪೋಸ್ಟ್ ಸಿಕ್ಕಿದೆ. ಹಾಗೆಯೇ ಕಾರ್ತಿಕ್ ಮಹೇಶ್ ಅವರು ಪೊಲಿಟಿಕ್ಸ್ ಟೀಚರ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ. ಕಾರ್ತಿಕ್, ವಿನಯ್, ಅವಿನಾಶ್ ಹಾಗೆಯೇ ವರ್ತೂರ್ ಸಂತೋಷ್ ಈ ನಾಲ್ವರನ್ನು ಬಿಟ್ಟು ಉಳಿದಿರುವಂತಹ ಎಲ್ಲರೂ ಕೂಡ ಸ್ಕೂಲ್ ಟಾಸ್ಕ್ನ ಮೂರನೆಯ ದಿನದಂದು ಮಕ್ಕಳಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಇವರಲ್ಲಿ ಮೂರನೆಯ ದಿನ ಯಾರಿಗೆ ಎರಡು ಸ್ಟಾರ್ ಸಿಗುತ್ತೆ ಅಂತ ವೇಟ್ ಮಾಡಿ ನೋಡೋಣ. ಅದರ ಬಗ್ಗೆ ಮಾಹಿತಿನ ಆದಷ್ಟು ಬೇಗ ಇದೇ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಹಾಗೆಯೇ ಟೆಲಿಗ್ರಾಮಲ್ಲಿ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹೀಗಾಗಿ ಈ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಜೊತೆಗೆ ಟೆಲಿಗ್ರಾಮಿಗೆ ಕೂಡ ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್.